ಕೋಡಿ ಮಠದ ಶ್ರೀಗಳೊಂದಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸತತ ಒಂದು ಗಂಟೆಗಳ ಕಾಲ ಮಹತ್ವದ ಗುಪ್ತ ಸಭೆಯನ್ನು ನಡೆಸಿದ್ರು. ಮಾಧ್ಯಮದವರನ್ನ ಹೊರಗಿಟ್ಟು ಈ ಸಭೆಯನ್ನು ಮಾಡಲಾಗಿತ್ತು. ಮಾಧ್ಯಮದವರು ಮೀಟಿಂಗ್ ಮುಗಿದ ಕೂಡಲೇ ಶ್ರೀಗಳಿಗೆ ಕೇಳಿದ್ದು ಒಂದೇ ಪ್ರಶ್ನೆ, ಸರ್ ಏನ್ ಮಾತಾಡಿದ್ರಿ, ಯಾವ ವಿಚಾರ, ರಾಜಕೀಯ ಭವಿಷ್ಯವನ್ನ ಹೇಳ್ತೀರಾ, ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದ್ರು. ಆ ಸಂದರ್ಭ ಖುದ್ದು ಕೋಡಿ ಶ್ರೀಗಳು ಕೊಟ್ಟಂತಹ ಹೇಳಿಕೆ ಒಂದು ಮಾತು ಅಚ್ಚರಿಯನ್ನು ಮೂಡಿಸುತ್ತೆ. ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಅವರ ವಿಚಾರ ಇಲ್ಲಿ ಚರ್ಚೆಯಾಗಿದೆ. ಏನದು, ಏನ್ ಹೇಳಿದ್ರು ಶ್ರೀಗಳು, ಮೊದಲಿಗೆ ಶ್ರೀಗಳು ಆಡಿದಂತಹ ಮಾತುಗಳೇನು ಅನ್ನೋದನ್ನ ನೋಡ್ಬಿಡಿ. ಹತ್ತು ಜನ ಎಲ್ಲ ಇದ್ವಿ ನಾವು, ಯಾರ ಬಗ್ಗೆ ಏನು ಮಾತಾಡಲಿಲ್ಲ. ಅವ್ನ ದೊಡ್ಡ ಮಗನ ಬಗ್ಗೆ ಬೇಜಾರಾಗಿದೆ ಸ್ವಾಮಿ, ಬಾಳ ದಿವಸ ಆಯ್ತು ಭೇಟಿ ಆಗಿದೆ. ಹೆಂಗಿದೆ ಅವ್ರಿಗೆ ಅದೃಷ್ಟ ನೋಡಿ, ರಾಜಕೀಯವಾಗಿ ನಾವೇನನ್ನು ಮಾತಾಡ್ಲಿಲ್ಲ. ಆದ್ರೆ ಖುದ್ದು ಸಿದ್ದರಾಮಯ್ಯ ಅವರು ಅವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ವಿಚಾರವನ್ನು ಮಾತಾಡಿದ್ರು ಅನ್ನೋ ಒಂದು ಸಂಗತಿಯನ್ನ ಖುದ್ದು ಕೋಡಿ ಶ್ರೀಗಳು ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ಅತಿ ಭಾವುಕರಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ ಅನ್ನುವಂತಹ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯುಗಾದಿ ಮುಗಿಲಿ, ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೋ ಇಲ್ವೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಾನೇ ಹೇಳ್ತೀನಿ ಅನ್ನುವಂತಹ ಒಂದು ಸಂಗತಿಯನ್ನು ಕೂಡ ಇಲ್ಲಿ ಕೋಡಿ ಶ್ರೀಗಳು ಹೇಳಿದ್ದಾರೆ. ಅಲ್ಲಿಗೆ ಕೋಡಿ ಮಠದ ಶ್ರೀಗಳ ಭವಿಷ್ಯವಾಣಿ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥದ್ದನ್ನ ಪರೋಕ್ಷವಾಗಿ ನೀಡಿದ್ದಾರೆ. ಅಥವಾ ರಾಕೇಶ್ ಸಿದ್ದರಾಮಯ್ಯ ಅವರ ವಿಚಾರವನ್ನ ಯಾಕೆ ಮಾತಾಡಿದ್ರು, ಯಾಕಂದ್ರೆ ನಮ್ಮ ಕರ್ನಾಟಕ ಸ್ಟುಡಿಯೋದಲ್ಲಿ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋ ಮಾತ್ರನೇ ರಾಕೇಶ್ ಸಿದ್ದರಾಮಯ್ಯ ಅವರು ನಮ್ಮ ಹತ್ರ ಇರೋದು. ವಿಶೇಷ ಅಂದ್ರೆ ಬಹುಪಾಲು ಎಲ್ಲೂ ಕೂಡ ಆ ವಿಡಿಯೋ ಇಲ್ಲ. ತಮ್ಮ ಕೊನೆಯ ಆಸೆ ಏನು ಅನ್ನೋದನ್ನ ಖುದ್ದು ರಾಕೇಶ್ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿರುವಂತಹ ಒಂದು ವಿಡಿಯೋ ಇದೆ. ಅದರಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, 2013-14 ಮಧ್ಯೆ ನಮ್ಮಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡಿದ್ರು. ಜೊತೆಯಲ್ಲಿ ನಾನು ಕೂಡ ರಾಜಕಾರಣಕ್ಕೆ ಬರ್ತೀನಿ, ವರುಣಾದಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಬೈಟ್ ಕೂಡ ನೀವು ನೋಡಬಹುದು. ರಾಜಕೀಯ ನಮ್ಮ ತಂದೆ ಆಶೀರ್ವಾದ, ನಮ್ಮ ಜನರ ಆಶೀರ್ವಾದ ಇದ್ರೆ ಯಾವ ಥರ ನಾನು ಮುಂದೆ ಬರ್ತೀನಿ. ನಾನು ವರ್ಣಕ್ಷೇತ್ರಕ್ಕೆ ಹೋಗ್ತೀನಿ. ನಾನು ಅದಿದ್ದೇ ಇರುತ್ತೆ, ಗ್ಯಾರಂಟಿ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಅಲ್ಲಿಗೆ ರಾಕೇಶ್ ಸಿದ್ದರಾಮಯ್ಯ ಅವರನ್ನ ಕನಸನ್ನ ಈಡೇರಿಸಲಿಕ್ಕೆ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸಿಎಂ ಗಾದಿ ಮೇಲೆ ಕೂರುವಂತಹ ಕನಸನ್ನ ಕಾಣ್ತಿದ್ದಾರ. ಯಾಕೆ ರಾಕೇಶ್ ಸಿದ್ದರಾಮಯ್ಯ ಅವರ ವಿಚಾರವನ್ನ ಇಲ್ಲಿ ಶ್ರೀಗಳೊಂದಿಗೆ ಚರ್ಚೆ ಮಾಡಿದ್ರು? ಕನಸಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರು ಬೇರೆ ಸಂದೇಶವನ್ನ ನೀಡ್ತಿರಬಹುದಾ? ಈ ಎಲ್ಲ ಪ್ರಶ್ನೆಗಳು ಇದೀಗ ಉದ್ಭವಿಸಿದೆ. ಯಾಕಂದ್ರೆ ರಾತ್ರಿ ಶ್ರೀಗಳೊಂದಿಗೆ ಒಂದು ಗಂಟೆ ಕಾಲ ಈ ವಿಚಾರವನ್ನ ಮಾತಾಡಿದ್ರು, ರಾಜಕೀಯದ ವಿಚಾರವನ್ನೇ ಮಾತಾಡಲಿಲ್ಲ ಅಂದ್ರೆ ದೇವರು, ನಂಬಿಕೆ ಇವೆಲ್ಲವನ್ನೂ ಸ್ವಲ್ಪ ದೂರದಿಂದಲೇ ವೈಜ್ಞಾನಿಕವಾಗಿ ನೋಡುವಂತಹ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನ ಯಾಕೆ ಅಲ್ಲಿ ಚರ್ಚೆ ಮಾಡಿದ್ರು? ಮತ್ತೊಂದು ಕಡೆ ಕೋಡಿ ಶ್ರೀಗಳು ಯುಗಾದಿ ಮುಗಿಲಿ ಸಿದ್ದರಾಮಯ್ಯ ಸಿಎಂ ಆಗ್ತಾರೋ ಇಲ್ವೋ ಅನ್ನೋದು ಸ್ಪಷ್ಟವಾಗುತ್ತೆ, ನಾನೇ ಹೇಳ್ತೀನಿ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದು ಯಾಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರಬೇಕಾಗುತ್ತೆ.